ಹಲೋ ಸರ್, ನಾವು ಈಶ್ವರ ಮದರ್ ಸರ್ವಾರ್ ಸರ್. ನಮ್ಮದು ಬಬಲೇಶ್ವರ ತಾಲೂಕು ಬಿಜಾಪುರ ಜಿಲ್ಲಾ ಸರ್. ಇದು ಕಲೆ ಮೊದಲಿಂದ ಮಾಡ್ಕೋತ ಬಂದಿವಿ ಸರ್. ನಾವು ಮೊದಲು ಕುದುರೆ ಕುಣಿತ ಅವು ಮಾಡ್ತಿದ್ದೀವಿ ಸರ್. ಅದು ಹಿಂದಿಗಡೆ ರಂಗ ಮಂದಿರ ಹನುಮಂತರಾಯ ರಂಗ ಮಂದಿರಿಂದ ಸರ್ ನಾವು ಕಲೆ ಸ್ಟಾರ್ಟ್ ಮಾಡಿದ್ರಿ. ಫಸ್ಟಿಗೆ ಅವರಿಂದ ಹಂಗೆ ಮಾಡ್ಕೋತ ಬಂದು ಈ ಗೊಂಬೆ ಕುಣಿತ ಸರ್ ಮಾಡತ್ತೀವಿ ರೀ. ಬೀದರ ಎಲ್ಲ ಕಡೆ ಹೋಗಿವಿ ಸರ್, ಮೈಸೂರು ಎಲ್ಲ ಕಡೆ ಹೋಗಿವ್ರಿ ಸರ್. ಹಂಗೆ ಕಲೆ ಹಂಗೆ ಬೆಳೆಸ್ಕೊಂಡು ಹುಡುಗರೆಲ್ಲ ತಂಡ ಮಾಡ್ಕೊಂಡು ಹಂಗೆ ಹೊಂಟಿವಿ ರೀ ಸರ್. ಕಲಾವಂತರಿಗೆ ವೇಜ್ ಹೆಚ್ಚು ಮಾಡಿದ್ದಾರೆ, ಪಗಾರ ಬರೋದು, ಪೆನ್ಷನ್ ಪಗಾರ ಬರೋದು, ಅದರಿಂದ ಗೌರ್ಮೆಂಟ್ ಸರ್ಕಾರಕ್ಕೆ ಕೇಳ್ಕೊಳ್ಳದೆ ಅಷ್ಟೇ ಆದಷ್ಟು ಕಡಿಮೆ ಏಜ್ನಲ್ಲಿ ಅಂತೆ ಕಲಾ ತಂಡಕ್ಕೆ ಒಂದು ತಿಂಗಳ ತಿಂಗಳ ಅದು ಬರುವಂತೆ ಪಗಾರ ಬರುವಂತೆ ವ್ಯವಸ್ಥೆ ಮಾಡಿಕೊಡ್ಬೇಕಕ್ಕೆ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಸರ್ 60 ವರ್ಷ ಕಾಮನ್ ರೀ ಸರ್, ಆಗೋದಿಲ್ಲ. ಆದರೆ ಈಗ ಕಮ್ಮಿ ಏಜ್ನಾಗ ಒಂದು ಸ್ವಲ್ಪ ಪೆನ್ಷನ್ನ ತಿಂಗಳ ಬರುವಂಗೆ ಏನ್ರಿ ಒಂದು ಸ್ವಲ್ಪ ಮಾಡಿಕೊಟ್ರೆ ಸಹಕಾರ ಆಕೈತಿ ರೀ ಸರ್. ಈಗ ಎಲ್ಲ ಕೂಡಿ ಸಮಸ್ಯೆ ಆಗಿಬಿಡ್ತೈತೆ ರೀ ಸರ್. ಇವು ಕಾರ್ಯಕ್ರಮ 15 ದಿವಸಕ್ಕೆ ತಿಂಗಳಿಗೆ 6 ತಿಂಗಳಿಗೆ ಒಂದು ಕಾರ್ಯಕ್ರಮ ಬರುತ್ತೆ ಸರ್. ಮತ್ತು ನಾವು ಬದುಕಬೇಕು ಹೆಂಗೆ ಸರ್? ತಂಡ ಉಳಿಸ್ಕೊಂಡು ಹೋಗೋಕ್ಕಾಗಂಗಿಲ್ಲ ಸರ್. ಅದರಿಂದ ಒಂದು ಸ್ವಲ್ಪ ನಮ್ಗೆ ಹೆಲ್ಪ್ ಆತಂದ್ರೆ ಮುಂದಿನ ಕಾರ್ಯಕ್ರಮ ಮಾಡ್ಕೊಳಕ್ಕೆ ನಮಗೆ ತಂಡ ಬೆಳೆಸೋಕೆ ಅನುಕೂಲ ಆಕೈತೆ ರೀ ಸರ್. ಒಟ್ಟು ಕಡಿಮೆ ಏಜ್ನೊಳಗೆ ಪಗಾರ ಮಾಡಿ ಗೌರ್ಮೆಂಟ್ ಇದಕ್ಕೆ ಬೇಡ್ಕೋತೀವಿ ಸರ್ ದಯವಿಟ್ಟು. ಒಂದು ಸ್ವಲ್ಪ ನಮಗೆ ಏನ್ರಿ ಕಲಾ ತಂಡ ಪ್ರದರ್ಶನ ಮಾಡೋರಿಗೆ ಒಂದು ಸ್ವಲ್ಪ ಕಮ್ಮಿ ಏಜ್ನಾಗ ಮಾಡಿ ಒಟ್ಟು ಏನ್ರಿ ತಿಂಗಳ ಬರುವಂಗೆ ಮಾಡಿಕೊಟ್ರೆ ಒಂದು ದೊಡ್ಡ ಉಪಕಾರ ಆಗುತ್ತೆ ಸರ್.